ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯಲ್ಲಿ ನಡೆದ ಅತ್ಯಂತ ಭೀಕರ ಕೊಲೆಯ ದೃಶ್ಯಗಳಿವು. ಹೌದು, ಹುಬ್ಬಳ್ಳಿಯ ತಾಲೂಕಿನ ದೇವರ ಗುಡಿಹಾಳದ ಅರಣ್ಯ ಪ್ರದೇಶದಲ್ಲಿ 20 ವಯಸ್ಸಿನ ಅಪರಿಚಿತ ವ್ಯಕ್ತಿಯ ರುಂಡ ಪತ್ತೆಯಾಗಿತ್ತು. ರುಂಡ ನೋಡಿದ್ದ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಸ್ಥಳಕ್ಕಾಗಮಿಸಿದ ಪೊಲೀಸರು ಡೆಡ್ ಬಾಡಿಗಾಗಿ ಹುಡುಕಾಟ ನಡೆಸಿದ್ರು. ಒಂದು ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಅಷ್ಟೇ ಏಕೆ, ಆ ರುಂಡ ಯಾರದ್ದು ಎನ್ನುವುದು ಪೊಲೀಸರಿಗೂ ಗೊತ್ತಾಗಿರಲಿಲ್ಲ. ಯಾಕೆಂದ್ರೆ ವ್ಯಕ್ತಿಯೊರುಣ ರುಂಡವನ್ನು ಚೆಂಡಾಡಿ ಅದನ್ನ ಸುಟ್ಟು ಹಾಕಲಾಗಿತ್ತು. ಹೀಗಾಗಿ ತಕ್ಷಣವೇ ಪೊಲೀಸರು ಅದನ್ನ ಕಿಮ್ಸ್ ರವಾನಿಸಿ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಆದ್ರೆ ಅತಿ ಕ್ರೂರ ಹಾಗೂ ಬಿಭತ್ಸ ಕೃತ್ಯ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ದೇವರುಡ ಗ್ರಾಮದಲ್ಲಿ, ಹುಬ್ಳಿ ತಾಲೂಕು ದೇವರುಡ ಗ್ರಾಮದಲ್ಲಿ ಒಂದು ಮರ್ಡರ್ ಆಗಿದ್ದು, ಅದು ರುಂಡ ಮಾತ್ರ ಸಿಕ್ಕಿದೆ. ಅದರಿಂದ ದೇಹ ಸಿಕ್ಕಿಲ್ಲ. ಅದರಿಂದ ಒಬ್ಬರು ಆಡಕಾಯವರು ಬಂದು ದೇವರುಡ ಗ್ರಾಮದಲ್ಲಿ ಹಿಂಗೆ ಸಿಕ್ಕಿದೆ ಗುಡ್ಡದಲ್ಲಿ ಅಂತ ಹೇಳಿದಾಗ ಊರನ್ನ ಎಲ್ಲ ಯುವಕರು ಬಂದು ಸಾಕು ನೋಡಿದಾಗ ಎಲ್ಲಿ ಇದು ಸಿಕ್ಕಿರಲಿಲ್ಲ, ದೇಹ ಸಿಕ್ಕಿಲ್ಲ, ರುಂಡ್ ಅಷ್ಟೇ ಸಿಕ್ಕಿದೆ. ಆದ್ದರಿಂದ ತಕ್ಷಣ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಅದನ್ನು ಸುದ್ದಿ ಮುಟ್ಟಿಸಿದಾಗ ಅವರು ಪೊಲೀಸ್ ನಮ್ಮ ಗ್ರಾಮೀಣ ಪೊಲೀಟಿಷನ್ಗೆ, ಸಿ ಪಿ ಐ ಸಾಹೇಬ್ರಿಗೆ, ಮತ್ತು DYSP ಸಾಹೇಬ್ರಿಗೆ, SP ಸಾಹೇಬ್ರಿಗೆ, ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಬಂದು ತನ ಚೌಕಾಸಿ ಮಾಡಿ ಮತ್ತು ಡ್ರೋನ್ ಕ್ಯಾಮ್ರಾ ಬಿಟ್ಟಿದ್ದಾರೆ ಗುಡ್ಡದಲ್ಲೆಲ್ಲ. ಡ್ರೋನ್ ಕ್ಯಾಮ್ರಾ ಬಿಟ್ಟು ಹುಡುಕಿದಾಗೂ ಸಹ ದೇಹ ಸಿಕ್ಕಿಲ್ಲ, ರುಂಡ್ ಅಟ್ಟೆ ಸಿಕ್ಕಿದೆ. ಇನ್ನು ಪೊಲೀಸರು ಎಲ್ಲ ಮುಗಿದು ಮುಂಡಕ್ಕಾಗಿ ಹುಡುಕಾಟ ನಡೆಸುತ್ತಿರುವಾಗಲೇ ಹುಬ್ಬಳ್ಳಿಯ ಕೇಶವಪುರ ಪೊಲೀಸರಿಗೆ ಅದೊಂದು ಫೋನ್ ಕಾಲ್ ಬಂದಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ರುಂಡವಿಲ್ಲದ ಮುಂಡ ಸಿಕ್ಕಿತ್ತು. ಅದು ಒಂದು ಕೈ ಒಂದು ಕಾಲು ಮಾತ್ರ, ಅರೆಬೆಂದ ದೇಹ ಸಿಕ್ಕಿತ್ತು. ಕೂಡಲೇ ಕೇಶವಪುರ ಪೊಲೀಸರು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಮಾಹಿತಿ ಪಡೆದ ಪೊಲೀಸರು ಸದ್ಯ ಎರಡೂ ಒಂದೇ ಎಂದು ಕನ್ಫರ್ಮ್ ಆಗಿದೆ. ಆದ್ರೆ ಅಷ್ಟೊಂದು ಕ್ರೂರವಾಗಿ ಕೊಲೆಯಾದ ವ್ಯಕ್ತಿ ಯಾರು ಮತ್ತು ಏತಕ್ಕಾಗಿ ಕೊಲೆ ಮಾಡಲಾಗಿದೆ ಎನ್ನುವುದು ನಿಗೂಢವಾಗಿದೆ. ಒಬ್ಬ ಆಡುವ ಕಾಯೋರು ಇದನ್ನು ನೋಡಿದ್ರಂತ ನಮ್ಮ ಅವರು ಬೆಳಿಗ್ಗೆ ತಿಳಿಸಿದ್ರು, ಹಿಂಗೆ ಬರೀ ರೂಂಡ್ ಅಷ್ಟೇ ಬಿದ್ದತಿ, ದೇಹ ಇಲ್ಲ ಅಲ್ಲಿ ಅಂತಂದು. ಅವಾಗ ನಾವು 4-5 ಜನ ಯುವಕರನ್ನ ಕರ್ಕೊಂಡು ಬಂದು ಇಲ್ಲಿ ನೋಡಿದಾಗ ಅರೇ ಬೆವದಂತೆ ಅಂದರೆ ಒಂದು ರಟ್ಟು ಪಟ್ಟು ಹಾಕಿ ಅದನ್ನು ಅರ್ಧಂಬರ್ಧ ಸುಟ್ಟು ಬಿಟ್ಟು ಹೋಗಿದ್ದಾರೆ. ಅದನ್ನು ಯಾರು ಬಿಟ್ಟರು ಅನ್ನೋದು ನಮಗೂ ಅಷ್ಟೊಂದು ಇದಿಲ್ಲ. ಅದಕ್ಕೆ ನಾವು ಅದನ್ನು ಬಂದ ತಕ್ಷಣ ನಾವು ಗ್ರಾಮೀಣ ಸ್ಟೇಷನ್ಗೆ ಮಾಹಿತಿ ಕೊಟ್ವಿ. ಗ್ರಾಮೀಣ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು SP DYSP ಅವರು ಎಲ್ಲರೂ ಬಂದು ಅದನ್ನು ನೋಡಿ ಹೋಗಿದ್ದಾರೆ. ಆಲ್ರೆಡಿ ಇಂಥ ನಮ್ಮದೊಂದು ನಿರ್ಜನ ಪ್ರದೇಶ ಇದು, ಸಾಕಷ್ಟು ಗುಡ್ಡಗಾಡು ಇದೆ. ಅದೇ ರೀತಿಯಾಗಿ ಸಾಕಷ್ಟು ಪ್ರವಾಸಿ ಜನ ಕೂಡ ನಮ್ಮ ಊರು ಕೆರೆಗೆ ಬರ್ತಾರೆ. 400 ಎಕರೆ ನೀರಾವರಿ ಕೆರೆ ಇದೆ, ಆ ಕೆರೆಗೆ ಅಂತ ಬರ್ತಾರೆ. ಇಂಥ ಅನೈತಿಕ ಚಟುವಟಿಕೆಗಳು ನಮ್ಮೂರಲ್ಲಿ ನಡೀತಾ ಇದ್ದಾವೆ, ಇತ್ತಿತ್ತಲಾಗಿ ನಡೀತಾ ಇದ್ದಾವೆ. ಆದರೆ ಇಷ್ಟೊಂದು ಕ್ರೂರ ಕೊಲೆ ಕಂಡು ಗ್ರಾಮಸ್ಥರಂತೂ ಸದ್ಯ ಭಯಗೊಂಡಿದ್ದಾರೆ. ಅಲ್ಲದೆ ಪ್ರೀತಿ ಪ್ರೇಮಕ್ಕಾಗಿ ಅಥವಾ ಮಾಟ ಪಂಥದ ಸಲುವಾಗಿ ಕೊಲೆ ನಡೆದಿದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಎರಡು ಕಡೆ ಪ್ರಕರಣ ದಾಖಲಿಸಿಕೊಂಡಿರುವ ಕೇಶವಪುರ ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಈ ಕ್ರೂರ ಕೊಲೆಯ ರಹಸ್ಯವನ್ನ ಬೀದಿಸೋಕೆ ಮುಂದಾಗಿದ್ದಾರೆ. ಆದರೆ ಧಾರವಾಡ ಜಿಲ್ಲಾ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಚಾಲೆಂಜಿಂಗ್ ಕೇಸ್ ಸದ್ಯ ಪೊಲೀಸರಿಗೆ ಎದುರಾಗಿದೆ. ಅದೇನೇ ಇರಲಿ, ಪೊಲೀಸರ ತನಿಖೆಯ ನಂತರವಷ್ಟೇ ಕೊಲೆಗೆ ಹಿಂದಿನ ಕಹಾನಿ ಬಯಲಾಗಬೇಕು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.